ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಕಲಬುರಗಿ ನಗರದ ಕರ್ಣೇಶ್ವರ ನಗರದಲ್ಲಿರುವ ಡಾಮಿನೆಂಟ್ ಶಾಲೆಯಲ್ಲಿ 2018 ಸಾಲಿನ ಸೈನ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಆರ್ಟ್ಸ್ ಕುರಿತು ಎಕ್ಸಿಬಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಕರ್ಣೇಶ್ವರ ನಗರದಲ್ಲಿರುವ ಡಾಮಿನೆಂಟ್ ಶಾಲೆಯಲ್ಲಿ 2018 ಸಾಲಿನ ಸೈನ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಆರ್ಟ್ಸ್ ಕುರಿತು ಎಕ್ಸಿಬಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದಷ್ಟು ಥರ್ಮೋಕೋಲ್ ಪರ್ಯಾಯವಾಗಿ ಇದು ಅದೇ ಅವನು ಅದೇ ಹೇಳ ಮಜ್ಜಿಗೆ ಅದ್ರ ಬಗ್ಗೆ ಎಲ್ಲಿದೆ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿಜಯವಾಣಿಯ ಸ್ಥಾನಿಕ ಸಂಪಾದಕರಾದ ವಾದ್ಯರಾಜ ವ್ಯಾಸಮುದ್ರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಾಗಲಕೋಟೆಯ ಇಂಜಿನಿಯರಿಂಗ್ ಕಾಲೇಜು, ಸಕ್ಕರೆ ಇಂಜಿನಿಯರಿಂಗ್ ಕಾಲೇಜು, ಅಲ್ಲಿ ವಿದ್ಯಾರ್ಥಿಗಳು ಒಂದು 4 ಚಕ್ರಗಳ ವಾಹನವನ್ನು ತಯಾರು ಮಾಡಿದರು. ಜೀಪ್ ಜೀಪ್ ಅಂತ ಅದನ್ನು ತಯಾರು ಮಾಡಿದ್ರು. ಅದರ ಒಟ್ಟಾರೆ ಖರ್ಚು ಅವುಗಳೇನು ಹಳೆಯ ಮಟೀರಿಯಲ್ಸ್ ಅನ್ನು ತಗೊಂಡು ಯೂಸ್ ಮಾಡಿ ಮಾಡಿರಬಹುದು. ಅದರ ಒಟ್ಟಾರೆ ಖರ್ಚು ಒಂದು 20-30,000 ರೂಪಾಯಿ ಆಗಬಹುದು. ಸೊ ಈ ಅದನ್ನೇ ಕಂಟಿನ್ಯೂಸ್ ಆಗಿ ನಾವು ಬಸರ ಮಟೀರಿಯಲ್ ಅನ್ನು ಬಳಸಿ ಯಾವ ಮಾಡಿದರೆ ಬಹುಶಃ ಮಾರ್ಕೆಟ್ನಲ್ಲಿ ಏನು 6 ಲಕ್ಷ 8 ಲಕ್ಷ ವಾಹನಗಳು ಬರ್ತಾ ಇದ್ದವು, ಅದರ ಮೊತ್ತ ಕಡಿಮೆ ಆಗ್ಬೋದು. ಮಧ್ಯಮ ವರ್ಗದ ಜನರು ಕೂಡ ಅಂತಹ ವಾಹನಗಳನ್ನು ಖರೀದಿ ಮಾಡಬಹುದು. ಈ ನ್ಯಾನೋ ಅನ್ನುವಂತಹ ಒಂದು ಕಂಪ್ನಿ ಅವರು ಕಡಿಮೆ ವ್ಯವಸ್ಥೆಯಲ್ಲಿ ಟಾಟಾ ಕಂಪ್ನಿ ಕಾಣಿಸ್ತದೆ, ಅವರು ನ್ಯಾನೋ ಅನ್ನುವಂತಹ ಕಾರನ್ನು ಕಡಿಮೆ ವ್ಯವಸ್ಥೆಯಲ್ಲಿ ಮಾರ್ಕೆಟ್ನಲ್ಲಿ ಖರೀದಿ ಮಾಡಿದರು. ಆದರೆ ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿದೆ. ಬಟ್ ಇವತ್ತಿಗೂ ಕೂಡ ನೀವು ಪ್ರಮುಖ ರಸ್ತೆಗಳಲ್ಲಿ ನೋಡಿದಾಗ ನ್ಯಾನೋ ಕಾರು ಓಡಾಡ್ತಾ ಇದೆ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲೆ ಮತ್ತು ವಿಜ್ಞಾನದ ಮಾದರಿಗಳನ್ನು ಮಾಡಿದ್ದೀವಿ. ಬಹಳ ವೈವಿಧ್ಯಮಯವಾದಂತಹ ಮಾದರಿಗಳನ್ನು ನಾವು ಮಾಡಿದ್ದೀರಿ ಅಂತ ಹೇಳಕ್ಕೆ ಖುಷಿ ಅನಿಸುತ್ತೆ. ಈಗಾಗಲೇ ನಮ್ಮ ಹಿರಿಯ ಪತ್ರಕರ್ತರು ತುಂಬ ಚೆನ್ನಾಗಿ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳೇ, ನಾವಿವತ್ತು ಒಂದು ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಗತ್ತಿನ ಒಂದು ರಾಷ್ಟ್ರ ಪ್ರಗತಿ ಕಾಣಬೇಕಾದ್ರೆ, ಅಭಿವೃದ್ಧಿ ಹೊಂದಬೇಕಾದ್ರೆ ವಿಜ್ಞಾನದ ಪಾತ್ರ ಬಹಳ ಮುಖ್ಯವಿದೆ. ಯಾವ ದೇಶ ವಿಜ್ಞಾನದಲ್ಲಿ ಪ್ರಗತಿ ಸಾಧಿಸಿದೆ ಆ ದೇಶ ಪ್ರಗತಿ ಹೊಂದುತ್ತೆ. ನಮ್ಮ ದೇಶದಲ್ಲಿಯೂ ಕೂಡ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಹೆಚ್ಚು ವಿಜ್ಞಾನ ಕ್ಷೇತ್ರಕ್ಕೆ ಒತ್ತು ನೀಡಿದರು. ಹೀಗಾಗಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮಾದರಿಯನ್ನು ಅವರು ಇಟ್ಕೊಂಡು ನಮ್ಮ ದೇಶಕ್ಕೆ ವಿಜ್ಞಾನ ಕ್ಷೇತ್ರಕ್ಕೆ ಹೆಚ್ಚು ಹೂಡಿಕೆ ಮಾಡಬೇಕಂತ ಅವರ ಕಲ್ಪನೆ ಮಾಡಿ ಈ ಸ್ವತಂತ್ರ ನಂತರವೂ ಕೂಡ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಚಿಂತನೆ, ವಿಜ್ಞಾನ
ತಾಲೂಕಾ ಪಂಚಾಯತ್ ಸದಸ್ಯ ಶಂಕರರಾವ್ ಕಣ್ಣಿ, ಕರ್ನಾಟಕ ರಾಜ್ಯ ವಿಜ್ಞಾನ ಅಕಾಡೆಮಿಯ ಕಾರ್ಯದರ್ಶಿ ಗಿರೀಶ್ ಕಡಲೆವಾಡ್, ಡಾಮಿನೆಂಟ್ ಶಾಲೆಯ ಅಧ್ಯಕ್ಷರಾದ ಎಂಆರ್ ಕಣ್ಣಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.